ಬಿಜೆಪಿ ಅಭ್ಯರ್ಥಿಯಾಗಿದ್ದ ದಿವಂಗತ ವಿಜಯ್ ಕುಮಾರ್ ನಿಧನದ ಹಿನ್ನೆಲೆ ಮುಂದೂಡಲ್ಪಟ್ಟಿದ್ದ ಜಯನಗರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಇಂದು ನಡೀತಾ ಇದೆ. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭವಾಗಿದ್ದು ಸಂಜೆ 6 ಗಂಟೆಯವರೆಗೆ ಮತದಾನ ನಡೆಯಲಿದೆ. ಮತದಾನಕ್ಕಾಗಿ ಒಟ್ಟು 216 ಮತಗಟ್ಟೆ ವ್ಯವಸ್ಥೆ ಮಾಡಲಾಗಿದ್ದು ವಿಶೇಷವಾಗಿ ಮಹಿಳೆಯರಿಗೆ 5 ಪಿಂಕ್ ಬೂತ್ಗಳನ್ನು ನಿರ್ಮಿಸಲಾಗಿದೆ. ಇನ್ನು ಬಿಜೆಪಿಯ ಪ್ರಹ್ಲಾದ್ ಬಾಬು, ಕಾಂಗ್ರೆಸ್ನ ಸೌಮ್ಯಾರೆಡ್ಡಿ ಹಾಗೂ ಪಕ್ಷೇತರ ಅಭ್ಯರ್ಥಿಯಾಗಿ ರವಿಕೃಷ್ಣಾರೆಡ್ಡಿ ಕಣದಲ್ಲಿದ್ದಾರೆ. ಬೂತ್ ನಂಬರ್ 201ರಲ್ಲಿ ಹೆಚ್ಚು ಹಿರಿಯ ನಾಗರಿಕರಿದ್ದು ಜೆಪಿ ನಗರದ ವಿಇಟಿ ಕಾಲೇಜಿನಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಇನ್ನು ಸುದರ್ಶನ ವಿದ್ಯಾಮಂದಿರ ಶಾಲೆ ಬೂತ್ ನಂಬರ್ 173ರಲ್ಲಿ ನಟಿ ಭಾರತಿ ವಿಷ್ಣುವರ್ಧನ್ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾವಣೆಯನ್ನ ಮಾಡಿದ್ರು. ಹಾಗೆ ಹಾಸ್ಯನಟ ಉಮೇಶ್, ಸಾಹಿತಿ ಬರಗೂರು ರಾಮಚಂದ್ರಪ್ಪ ಸೇರಿದಂತೆ ಹಲವಾರು ಗಣ್ಯರು ತಮ್ಮ ಮತ ಚಲಾವಣೆಯನ್ನ ಮಾಡಿದ್ರು. ಓಟ್ ಮಾಡಬೇಕಾದ್ರೆ ಖುಷಿ ಅಂತೂ ಆಗುತ್ತೆ. ನಾವು ಓಟ್ ಮಾಡಿದವರು ಆ ಒಂದು ಏರಿಯಾಗೆ ಅಟ್ಲೀಸ್ಟ್ ಅವರವ್ರ ಏರಿಯಾಗೆ ಅವರವರು ಕೆಲಸನ ಸರಿಯಾಗಿ ಮಾಡಿಬಿಟ್ರೆ. ಬಟ್ ಇವಾಗ ಜಯನಗರ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸೊ ಅದೊಂದು ಸಮಾಧಾನ. ಬಟ್ ಇದೇ ಥರ ಎಲ್ಲ ಕಡೆನೂ ಅವರವ್ರ ಕೆಲಸ ಶ್ರದ್ಧೆಯಿಂದ ಮಾಡಿಬಿಟ್ರೆ ಎಲ್ಲನೂ ಚೆನ್ನಾಗಿರುತ್ತೆ. ಸೊ ಯೋಚನೆ ಮಾಡಿ, ಯಾರು ಕೆಲಸ ಮಾಡ್ತಿದ್ದಾರೆ, ಯಾರು ಕೆಲಸ ಮಾಡ್ತಾರೆ ಅಂಥವ್ರಿಗೆ ಓಟ್ ಕೊಡಿ. ಇಲ್ಲೊಂದು ಅರ್ಧ ಅಲ್ಲೊಂದು ಅರ್ಧ ಕೊಡೋ ಬದಲು ಎಲ್ಲರೂ ಮನಸ್ಸು ಮಾಡಿ ಒಬ್ಬರಿಗೆ ನೀವು ಕೊಟ್ಟಾಗ ಏನಾಗುತ್ತೆ, ಯಾವ ಪ್ರಾಬ್ಲಮ್ಮು ಇರಲ್ಲ. ಇಲ್ಲಾಂದರೆ ನಾವೇ ಫೇಸ್ ಮಾಡಬೇಕಾಗಿ ಬರುತ್ತೆ. ಪ್ರಾಬ್ಲಮ್ಗಳೆಲ್ಲ ನಮ್ಗಳಿಗೆ ತಾನೆ, ಬೇರೆಯವ್ರಿಗೆಲ್ಲ. ಯೋಚನೆ ಮಾಡಿ ಎಲ್ಲರೂ ಓಟ್ ಹಾಕಿ, ಯಾರು ತಪ್ಪಿಸ್ಕೊಳ್ಬೇಡಿ. ಚುನಾವಣೆ ಇದು ಬಹಳ ಒಳ್ಳೆಯದು, ಯಾಕೆಂದರೆ ನಾವು ನಮ್ಮ ನಾಯಕರನ್ನ ಅಥವಾ ನಾಯಕಿಯರನ್ನು ಆಯ್ಕೆ ಮಾಡುವ ಒಂದು ಒಳ್ಳೆಯ ಸಂದರ್ಭ. ನಾವು ಕಲಾವಿದರು, ನಾವು ಕಲಾವಿದರಾದ್ರಿಂದ ನಮಗೆ ಎಲ್ಲ ಪಕ್ಷಗಳು, BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಎಲ್ಲ ಪಕ್ಷದವರು ಕಲಾವಿದರನ್ನ ಪ್ರೀತಿಸ್ತಾರೆ. ಮತ್ತು ನಾವು ಆಯ್ಕೆ ಮಾಡೋದು ಯಾರನ್ನೇ ಆಗಲಿ, ಅದು ಅವರು ಆಯ್ಕೆಯಾಗಿ ಬರಬೇಕು. ಮತ್ತು ಇನ್ನೊಂದು ಏನಂದರೆ, ನಮ್ಮ ಇತ್ತೀಚಿನ ಈ ಬೆಳವಣಿಗೆ ನೋಡಿದ್ರೆ ಸ್ವಲ್ಪ ಬೇಸರ ಆಗುತ್ತೆ. ಯಾಕೆಂದರೆ ಜಾತಿಯ ಆಧಾರ, ಜಾತಿ ನಾನು ಆ ಜಾತಿ ಈ ಜಾತಿ ಬಿಟ್ಟು ಸುಮ್ಮನೆ ಅದಕ್ಕೆ ಒಂದು ದೊಡ್ಡ ಗಲಾಟೆ ಆಗುತ್ತೆ. ಅದಕ್ಕೆ ಒಂದು ಮತ್ತು ಸೀಟು ಅದ್ರ ಬಗ್ಗೆ ಒಂದು ಗಲಾಟೆ ಮಾಡ್ತಾರೆ. ನಾನು ಹೇಳ್ತಿರೋದಿಷ್ಟೇ. ಯಾಕೆಂದ್ರೆ ನಮ್ಮದೇ ಕ್ಷೇತ್ರ, ನನ್ನ ಸಹೋದರ 2 ಬಾರಿ ಪ್ರತಿನಿಧಿಸಿದ್ರು, ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರು. ಅವರ ಸ್ನೇಹಪರ ವ್ಯಕ್ತಿತ್ವ, ಸರಳತೆ, ಪ್ರಾಮಾಣಿಕತೆ, ಇದು ನನ್ನ ಮತದಾರರ ಎಲ್ಲರೂ ಹೇಳ್ತಾ ಇರೋದು. ಅದರಿಂದ ನಾನು ವಿಜಯ ಆಗೋದೇನು ಸಂದೇಹ ಇಲ್ಲ. ಹಿಂದೆ ಕೂಡ ಯಾವಾಗಲೂ ಕಾಂಗ್ರೆಸ್ ಮತ್ತು BJP ಸ್ಪರ್ಧೆ ಇತ್ತು. ಹಾಗಾಗಿ JDS ಅನ್ನುವಂಥದ್ದು ಏನು ಪ್ರಶ್ನೆ. ಜಯನಗರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಚುನಾವಣೆ ನಡೀತಾ ಇದೆ. ಈಗಾಗಲೇ ಅಲ್ಲಿ ಸಾಕಷ್ಟು ಭದ್ರತೆಯನ್ನ ಕೂಡ ಕಲ್ಪಿಸಲಾಗಿದೆ. ಬಿಜೆಪಿ ಅಭ್ಯರ್ಥಿಯಾಗಿದ್ದಂತಹ ದಿವಂಗತ ವಿಜಯ್ ಕುಮಾರ್ ಅವರ ಅಕಾಲಿಕ ನಿಧನದಿಂದಾಗಿ ಈ ಒಂದು ಚುನಾವಣೆಯನ್ನ ಮುಂದೂಡಲ್ಪಟ್ಟಿತ್ತು. ಇವತ್ತು ಅಲ್ಲಿನ ಚುನಾವಣೆ ನಡೀತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ರಿಪೋರ್ಟರ್ ಸುಬ್ರಹ್ಮಣ್ಯ, ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಸುಬ್ರಹ್ಮಣ್ಯ, ಜಯನಗರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ, ಎಷ್ಟು ಪರ್ಸೆಂಟ್ ವೋಟಿಂಗ್ ಆಗಿದೆ? ಈಗಾಗಲೇ ಬೆಂಗಳೂರಿನಲ್ಲಿ ಈಗಾಗಲೇ ನಡೆದಿರುವಂತಹ ವೋಟಿಂಗ್ ಅನ್ನ ನೋಡಿದ್ರೆ 50% ಕೂಡ ಆಗಿರಲಿಲ್ಲ. ಈ ಒಂದು ಜಯನಗರ ಕ್ಷೇತ್ರದ ಚುನಾವಣೆಗೆ ಜನರು ಜೋಶಲ್ಲಿ ಬರ್ತಿದ್ದಾರಾ, ಮತ ಚಲಾವಣೆ ಮಾಡ್ತಿದ್ದಾರಾ, ಹೇಗೆ ಅಂತ?
ಹಾ ಫಾತಿಮಾ, ಜಯನಗರ ವಿಧಾನಸಭಾ ಕ್ಷೇತ್ರ ಈ ಹಿಂದಿನಿಂದಲೂ ಕೂಡ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ ಅಂತ ಕರೆಸಿಕೊಂಡಿತ್ತು. ಚುನಾವಣೆ ಆರಂಭಕ್ಕೂ ಮುನ್ನವೇ ಮೂರು ಪಕ್ಷದ ಅಭ್ಯರ್ಥಿಗಳ ನಡುವೆ ಜಿದ್ದಾಜಿದ್ದಿನ ಪೈಪೋಟಿ ಇತ್ತು. ಆದರೆ ಆ ಸಂದರ್ಭದಲ್ಲಿ ಹಾಲಿ ಶಾಸಕರಾಗಿದ್ದಂತಹ ಜೊತೆಗೆ ಬಿಜೆಪಿ ಅಭ್ಯರ್ಥಿಯಾಗಿದ್ದಂತಹ ವಿಜಯ್ ಕುಮಾರ್ ಅಕಾಲಿಕವಾಗಿ ಮರಣವನ್ನಪ್ಪುತ್ತಾರೆ. ಈ ಕಾರಣಕ್ಕಾಗಿ ಜೂನ್ 12ಕ್ಕೆ ಅಂದರೆ ಇಂದು ಮತ ಚಲಾವಣೆ ಮುಂದೂಡಿಕೆಯಾಗಿತ್ತು ಅಥವಾ ಮತದಾನ ಪ್ರಕ್ರಿಯೆ ಮುಂದೂಡಿಕೆಯಾಗಿತ್ತು. ಇವತ್ತು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೀತಾ ಇದೆ. ಬೆಳಿಗ್ಗೆ 7 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. ಚುನಾವಣೆಗಾಗಿ ಒಟ್ಟು 216 ಮತಗಟ್ಟೆಗಳ ವ್ಯವಸ್ಥೆ ಕೂಡ ವಿಶೇಷ 5 ಪಿಂಕ್ ಬೂತ್ಗಳ ವ್ಯವಸ್ಥೆಯನ್ನ ಮಹಿಳೆಯರಿಗೋಸ್ಕರ ಮಾಡಲಾಗಿದೆ. ಇನ್ನು ಮತಗಟ್ಟೆಯ ಪ್ರತಿಯೊಂದು ಮತಗಟ್ಟೆ ಬಳಿ ಕೂಡ ಪೊಲೀಸ್ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಅದರಲ್ಲೂ ಕೂಡ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಒಂದಷ್ಟು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಮತಗಟ್ಟೆಗಳಿದ್ದಾವೆ. ಅಲ್ಲಿ ಗಲಾಟೆ ಆಗುವಂತಹ ಚಾನ್ಸಸ್ಗಳು ಕೂಡ ಇರುತ್ತೆ. ಅಂತಹ ಸ್ಥಳಗಳಲ್ಲಿ ಪೊಲೀಸ್ ಭದ್ರತೆಯನ್ನ ಕೊಂಚ ಮಟ್ಟಿಗೆ ಹೆಚ್ಚಳವನ್ನ ಕೂಡ ಮಾಡಲಾಗಿದೆ. ಕೆಎಸ್ಆರ್ಪಿಎಫ್ ಆಗಿರ್ಬೋದು, ಸಿಆರ್ಪಿಎಫ್ ಆಗಿರ್ಬೋದು, ಹಾಗೆ ಸ್ಥಳೀಯ ಪೊಲೀಸರನ್ನ ಕೂಡ ಭದ್ರತೆಗಾಗಿ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಇನ್ನು ಪರ್ಟಿಕ್ಯುಲರ್ ಆಗಿ ಜಯನಗರ ವಿಧಾನಸಭಾ ಕ್ಷೇತ್ರ ನೋಡ್ತಾ ಹೋಗೋದಾದ್ರೆ ಬೆಳಿಗ್ಗೆ 7 ಗಂಟೆಯಿಂದ ಕೂಡ ಮತದಾನ ಪ್ರಕ್ರಿಯೆ ಆರಂಭವಾಯಿತು. ಬೆಳಿಗ್ಗೆಯಿಂದಲೂ ಕೂಡ ಜನರು ಉತ್ಸಾಹದಿಂದ ಮತದಾನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೂ ಕೂಡ 216 ಮತಗಟ್ಟೆಗಳಲ್ಲಿ ಯಾವುದೇ ಮತಗಟ್ಟೆಗಳಲ್ಲಿ ಇವಿಎಂ ದೋಷ ಆಗಲಿ ಅಥವಾ ಇನ್ನಿತರ ಸಮಸ್ಯೆ ಆಗಿದ್ದಾಗಲಿ ಕಂಡು ಬಂದಿಲ್ಲ. ಎಲ್ಲ ಕಡೆಯೂ ಕೂಡ ಮತದಾರರು ಉತ್ತಮ ರೀತಿಯಲ್ಲಿ ಮತ ಚಲಾವಣೆಯನ್ನು ಕೂಡ ಮಾಡ್ತಿದ್ದಾರೆ, ಉತ್ಸಾಹದಿಂದ ಮತಗಟ್ಟೆ ಹತ್ರ ಬರ್ತಾ ಇದ್ದಾರೆ. ಒಟ್ಟು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಮತದಾರರಿದ್ದಾರೆ. ಹೀಗಾಗಿ ಈ ಬಾರಿ 60%ರಷ್ಟು ಮತ ಚಲಾವಣೆ ಆಗುವಂತಹ ನಿರೀಕ್ಷೆ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಒಟ್ಟಾರೆಯಾಗಿ ಬೆಂಗಳೂರು ನಗರದಲ್ಲಿ ಈ ಬಾರಿ ಅಷ್ಟಾಗಿ ಮತದಾರರು ಉತ್ಸಾಹವನ್ನು ತೋರಲಿಲ್ಲ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಚಲಾವಣೆಗೆ, ಆದರೆ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ತೋರ್ತಾರ ಎಂಬುವಂಥದ್ದು ಪ್ರಶ್ನೆಯಾಗಿದೆ. ಹಾಗೆ ಇನ್ನು ನೋಡ್ತಾ ಹೋಗೋದಾದ್ರೆ ಬೆಳಿಗ್ಗೆಯಿಂದ ಸಾಕಷ್ಟು ಜನ ಸೆಲೆಬ್ರಿಟೀಸ್ಗಳು ಕೂಡ ವೋಟ್ ಮಾಡಿದ್ರು. ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಪ್ರಹ್ಲಾದ್ ಬಾಬು, ನಟಿಯಾಗಿರುವಂತಹ ಭಾರತಿ ವಿಷ್ಣುವರ್ಧನ್, ಹಾಗೆ ಹಾಸ್ಯನಟ ಉಮೇಶ್ ಕೂಡ ತಮ್ಮ ಮತದಾನ ಹಕ್ಕನ್ನ ಚಲಾಯಿಸಿದ್ರು. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಮತದಾರರು ಬಂದು ಮತಗಟ್ಟೆಗೆ ಬಂದು ಮತವನ್ನ ಚಲಾಯಿಸಬೇಕು ಅಂತ ಹೇಳಿ ಕರೆಯನ್ನ ಕೂಡ ಕೊಟ್ಟರು. ಹಾಗೆ ಇನ್ನು ಜಯನಗರ ವಿಧಾನಸಭಾ ಕ್ಷೇತ್ರ ನೋಡ್ತಾ ಹೋಗೋದಾದ್ರೆ ಸದ್ಯ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಕಾಂಗ್ರೆಸ್ನಿಂದ ರಾಮಲಿಂಗಾರೆಡ್ಡಿ ಪುತ್ರಿ ಆಗಿರುವಂತಹ ಸೌಮ್ಯರೆಡ್ಡಿ, ಹಾಗೆ ಪಕ್ಷೇತರ ಅಭ್ಯರ್ಥಿ ಆಗಿರುವಂತಹ ರವಿಕೃಷ್ಣಾರೆಡ್ಡಿ, ಹಾಗೆ ವಿಜಯ್ ಕುಮಾರ್ ಸಹೋದರ ಪ್ರಹ್ಲಾದ್ ಬಾಬು ಬಿಜೆಪಿಯಿಂದ ಕಣದಲ್ಲಿದ್ದಾರೆ. ಆರಂಭದಲ್ಲಿ ಕೇವಲ ಇಬ್ಬರ ನಡುವೆ ಮಾತ್ರ ಹಣಾಹಣಿ ಅಂತ ಹೇಳಲಾಗ್ತಿತ್ತು. ಆದರೆ ಇದೀಗ ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ರವಿಕೃಷ್ಣ ರೆಡ್ಡಿ ಕೂಡ ಪ್ರಬಲ ಸ್ಪರ್ಧಿಯಾಗಿ ಗುರುತಿಸಿಕೊಂಡಿರುವಂತಹ ಕಾರಣಕ್ಕಾಗಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಹಾಗೆ ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಆರಂಭದಲ್ಲಿ JDS ಕಾಂಗ್ರೆಸ್ ಹಾಗೆ ಬಿಜೆಪಿ ಮೂರು ಪಕ್ಷಕ್ಕೂ ಕೂಡ ನೇರ ಹಣಾಹಣಿ ಇತ್ತು. ಆದರೆ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳಿರುವಂತಹ ಸಂದರ್ಭದಲ್ಲಿ JDS ಅಭ್ಯರ್ಥಿಯಾಗಿರುವಂತಹ ಕಾಳೇಗೌಡ ಚುನಾವಣೆಯಿಂದ ಹಿಂದೆ ಸರಿದ್ರು. ನೇರವಾಗಿ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸೌಮ್ಯರೆಡ್ಡಿಗೆ ತಮ್ಮ ಬೆಂಬಲವನ್ನ ಘೋಷಣೆ ಮಾಡಿದ್ರು. ಈ ಮೂಲಕ ಕಾಂಗ್ರೆಸ್ ಮತ್ತೆ JDS ಹೊಂದಾಣಿಕೆಯ ಮೂಲಕ ಇಲ್ಲಿ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾವೆ. ಈ ಕಾರಣಕ್ಕಾಗಿ ಬಿಜೆಪಿ ಕಾಂಗ್ರೆಸ್ ಹಾಗೆ ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ರವಿಕೃಷ್ಣ ರೆಡ್ಡಿ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಹಾಗೆ ಜಯನಗರ ವಿಧಾನಸಭಾ ಕ್ಷೇತ್ರವನ್ನ ಇತ್ತ ಬಿಜೆಪಿ ಅಥವಾ ಕಾಂಗ್ರೆಸ್ ಎರಡೂ ಪಕ್ಷಗಳು ಕೂಡ ಪ್ರತಿಷ್ಠೆಯ ಕಣವನ್ನಾಗಿ ತೆಗೆದುಕೊಂಡಿದೆ. ಪ್ರಮುಖವಾಗಿ ಹಿಂದೆ ರಾಮಲಿಂಗಾರೆಡ್ಡಿ ಅವರ ಹಿಡಿತದಲ್ಲಿದ್ದಂತಹ ಕ್ಷೇತ್ರ, ಒಂದಷ್ಟು ವರ್ಷಗಳ ಕಾಲ ರಾಮಲಿಂಗಾರೆಡ್ಡಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಕೂಡ ಆಯ್ಕೆಯಾಗಿದ್ರು. ನಂತರ ಕ್ಷೇತ್ರ ಪುನರ್ವಿಂಗಡಣೆ ಆದ ನಂತರ ಬಿಟಿಎಂ ಲೇಔಟ್ಗೆ ರಾಮಲಿಂಗಾರೆಡ್ಡಿ ವಲಸೆ ಹೋದ್ರು. ತದನಂತರ ಇಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ವಿಜಯ್ ಕುಮಾರ್ ತಮ್ಮ ಹೋಲ್ಡಿಂಗ್ ಅನ್ನು ಇಟ್ಕೊಂಡಿದ್ರು. ಆದರೂ ಕೂಡ ಈ ಹಿಂದಿನಿಂದಲೂ ಕೂಡ ರಾಮಲಿಂಗಾರೆಡ್ಡಿ ಹೋಲ್ಡಿಂಗ್ ಇರುವಂತಹ ಕಾರಣಕ್ಕಾಗಿ ಅವರ ಪುತ್ರಿ ಸೌಮ್ಯರೆಡ್ಡಿ ಇಲ್ಲಿ ಕಣದಲ್ಲಿರುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಶತಾಯ ಗತಾಯ ಗೆಲ್ಲಲೇಬೇಕಂತ ಹೇಳಿ ಪಣವನ್ನ ತೊಟ್ಟಿದೆ. ಈ ಕ್ಷೇತ್ರವನ್ನ ಸಂಪೂರ್ಣವಾಗಿ ಪ್ರತಿಷ್ಠೆಯ ಕಣವನ್ನಾಗಿ ಸ್ವೀಕರಿಸಿದೆ. ಇತ್ತ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಬಾಬುವನ್ನು ನೋಡ್ತಾ ಹೋಗೋದಾದ್ರೆ ಅವರು ಮರಣವನ್ನು ಒಪ್ಪಿದಂತಹ ಹಿಂದಿನ ಶಾಸಕರಾಗಿದ್ದಂತಹ ವಿಜಯ್ ಕುಮಾರ್ ಅವರ ಸಹೋದರ. ಆ ಕಾರಣಕ್ಕಾಗಿ ಅವರು ಕೂಡ ಒಂದು ರೀತಿಯಲ್ಲಿ ಬಿಜೆಪಿ ಪಕ್ಷ ಕೂಡ ಆದಷ್ಟು ಗೆಲ್ಲಲೇಬೇಕು ಅಂತ ಹೇಳಿ ಇಲ್ಲಿ ಎಲ್ಲಾ ರೀತಿಯಾದಂತಹ ಪ್ರಯತ್ನವನ್ನ ಹಾಕಿತ್ತು. ಹಿಂದೆ ಯಡಿಯೂರಪ್ಪ ಸೇರಿದಂತೆ ಸಾಕಷ್ಟು ಜನ ಘಟಾನುಘಟಿ ನಾಯಕರು ಕೂಡ ಬಿಜೆಪಿ ಅಭ್ಯರ್ಥಿ ಪರವಾಗಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರವನ್ನ ಕೂಡ ನಡೆಸಿದ್ರು. ಒಂದು ಕಡೆಯಿಂದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯರೆಡ್ಡಿಗೆ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಅನ್ನುವಂಥದ್ದು ಅವರಿಗೆ ಪ್ಲಸ್ ಆದರೆ, ಈ ಕಡೆಯಿಂದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಪ್ರಹ್ಲಾದ್ ಬಾಬು ಅವರಿಗೆ ಸೆಂಟಿಮೆಂಟಲ್ ವೋಟ್ ಅಥವಾ ಅನುಕಂಪದ ಅಲೆ ಅವರತ್ತ ವರ್ಕೌಟ್ ಆಗುವಂತಹ ಎಲ್ಲಾ ಚಾನ್ಸಸ್ಗಳು ಕೂಡ ಇದೆ. ವಿಜಯ್ ಕುಮಾರ್ ಅವರು ವಿಧಿವಶರ ಅಂತ ಕಾರಣಕ್ಕಾಗಿ ಅವರ ಒಂದು ಅನುಕಂಪದ ಅಲೆ ಈಗಿನ ಅಭ್ಯರ್ಥಿಯಾಗಿರುವಂತಹ ಪ್ರಹ್ಲಾದ್ ಬಾಬುಗೆ ಎಲ್ಲಾ ರೀತಿಯಲ್ಲೂ ಕೂಡ ವರ್ಕೌಟ್ ಆಗುವಂತಹ ಚಾನ್ಸಸ್ಗಳು ಕೂಡ ಇದೆ. ಈ ಕಾರಣಕ್ಕಾಗಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ನೇರ ಜಿದ್ದಾಜಿದ್ದಿ ಇದೆ. ಇವರ ನಡುವೆ ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ರವಿಕೃಷ್ಣ ರೆಡ್ಡಿ ಕೂಡ ಪೈಪೋಟಿ ಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಇನ್ನು ಜಯನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿವರೆಗೂ ಕೂಡ ಸಾಕಷ್ಟು ಜನ ಉತ್ಸಾಹದಿಂದ ಬಂದು ಮತ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ. ಸದ್ಯ ನಾನು ಹೇವಿ ಎಜುಕೇಶನ್ ಸ್ಕೂಲ್ನಲ್ಲಿದ್ದೇನೆ, ಇಲ್ಲಿಯ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಹೋಗ್ತೇನೆ.
ಸದ್ಯ ಇಲ್ಲಿ ಜನರಿಂದ ಉತ್ತಮವಾದ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಬೆಳಿಗ್ಗೆ 7 ಗಂಟೆಯಿಂದಲೂ ಕೂಡ ವೃದ್ಧರು ಸೇರಿದಂತೆ ಸಾಕಷ್ಟು ಜನ ಬಂದು ಮತ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ. 2 ಬೂತ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತಗಟ್ಟೆ ಬಳಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ. ಹಾಗೆ 100 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಹೇರಲಾಗಿದೆ. ಯಾರಿಗೂ ಕೂಡ ಓಡಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಜೊತೆಗೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆದಂತೆ ಎಲ್ಲಾ ರೀತಿಯಂತಹ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ವಹಿಸಲಾಗಿದೆ. ಪ್ರತಿಯೊಬ್ಬರು ಕೂಡ ಉತ್ಸಾಹದಿಂದ ಬಂದು ಮತ ಚಲಾವಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬಹುತೇಕ ನಮಗೆ 9:30 ಸುಮಾರಿಗೆ ಇಲ್ಲಿವರೆಗಿನ ವೋಟಿಂಗ್ ಪರ್ಸೆಂಟೇಜ್ ಕೂಡ ಲಭ್ಯವಾಗುತ್ತೆ, ತದನಂತರ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ 116 ಮತಗಟ್ಟೆಗಳಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರಿಂದ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಇದೆ ಅನ್ನುವಂಥದ್ದು ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದ್ರೆ, ಫಾತಿಮಾ, ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರಿ 2 ಪಕ್ಷಗಳಿಗೂ ಕೂಡ ಪ್ರತಿಷ್ಠೆಯ ಕಣವಾಗಿದೆ. ಯಾರು ಗೆಲ್ತಾರೆ ಅನ್ನುವಂಥದ್ದು 13ನೇ ತಾರೀಕು ಬರುವಂತಹ ಫಲಿತಾಂಶದಲ್ಲಿ ನಮಗೆ ಗೊತ್ತಾಗಲಿದೆ. ಫಾತಿಮಾ, ಓಕೆ ಸುಬ್ರಹ್ಮಣ್ಯ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.